हाय फ्रेंड्स, नानु सुजाता। इवत्तिन वीडियोदल्लि उद्दिन वडे याव रीति माडोदंत नानु निमगे तोरिसिकोड्ता इद्दीनि। अदक्के बेकागुवंत इंग्रेडियंट्स अर्ध कप अक्की हिट्टु, चिक्क चिक्कदागि कट् माडिरुवंत कोब्बरि, कट् माडिरुवंत मेणसिनकायि, चिक्क चिक्कदागि कट् माडिरुवंत करिबेवु, कट् माडिरुवंत कोत्तंबरि सोप्पु मत्तु जीरिगे, स्वल्प ओम काळु, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೀನಿ। ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ। ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ। 1 ಕಪ್ ಉದ್ದಿನ ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ। ಚೆನ್ನಾಗಿ ತೊಳೆದುಬಿಟ್ಟು 4 ಗಂಟೆ ನೆನೆಯಕ್ಕೆ ಬಿಟ್ಬಿಡಬೇಕು। ಈಗ ತೊಳೆದುಬಿಟ್ಟು ನಾನು 4 ಗಂಟೆ ಮೇಲ್ಗಡೆ ಮುಚ್ಚಿ ಇಡ್ತಾ ಇದ್ದೀನಿ। ಈಗ 4 ಗಂಟೆ ಆಗಿದೆ, ಉದ್ದು ಚೆನ್ನಾಗಿ ನೆಂದಿದೆ। ಇದನ್ನ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ। ಒಂದು ಹನಿ ನೀರು ಕೂಡ ಹಾಕದೇನೆ ಹಾಗೆ ಮಿಕ್ಸಿಗೆ ಹಾಕೋಬೇಕು। ಈಗ ನಾನು ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ। ತೋರಿಸಿರುವಂತ ಎಲ್ಲಾ ಇಂಗ್ರೆಡಿಯಂಟ್ಸ್ ನ ಇದಕ್ಕೆ ಹಾಕಬೇಕು। ಮೊದಲು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತ ಕೊಬ್ಬರಿನ ಹಾಕ್ತಾ ಇದ್ದೀನಿ ಮತ್ತೆ ಕೊತ್ತಂಬರಿನ ಹಾಕ್ತಾ ಇದ್ದೀನಿ, ಜೀರಿಗೆನ ಹಾಕ್ತಾ ಇದ್ದೀನಿ, ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ, ಓಂ ಕಾಳನ್ನ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ। ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸ್ಪೂನ್ ಇಂದ ಅಥವಾ ಕೈಯಿಂದನೇ ನೀವು ಮಿಕ್ಸ್ ಮಾಡಬಹುದು। ನೋಡಬಹುದು ನಾನು ಚೆನ್ನಾಗಿ ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ 5 ನಿಮಿಷ ಮೇಲ್ಗಡೆ ಮುಚ್ಚಿ ಇಡಬೇಕು। ಇವಾಗ 5 ನಿಮಿಷ ಆಗಿದೆ, ನೋಡಬಹುದು ಹಿಟ್ಟು ಚೆನ್ನಾಗಿ ನೆಂದಿದೆ। ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿಕೊಂಡು ಈ ರೀತಿಯಾಗಿ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿ ಮಧ್ಯದಲ್ಲಿ ಒಂದು ಹೋಲನ್ನ ಹೊಡೆದು ಈ ರೀತಿಯಾಗಿ ಎಣ್ಣೆಲೆ ಒಂದೊಂದಾಗಿ ಬಿಡಬೇಕು। ಉರಿನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಬೇಕು। ನೋಡಬಹುದು ಇವಾಗ ಚೆನ್ನಾಗಿ ಬೆಂದಿದೆ। ಇದೆ ರೀತಿಯಾಗಿ ಎಲ್ಲಾನು ಇದೆ ರೀತಿಯಾಗಿ ಮಾಡ್ಕೊಬೇಕು। ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ। ನೀವು ನೋಡಬಹುದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ। ಇದೆ ರೀತಿಯಾಗಿ ಎಲ್ಲಾನು ಮಾಡಿ ಇಟ್ಕೊಳ್ಳಬೇಕು। ನಾನು ಮಾಡಿರುವಂತ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।